ತಯಾರಿಸಿದ್ದಾರೆ. ಚಿಂತಾಮಣಿಯಲ್ಲಿ ನಾನು ಅನ್ನೋ ಪುಸ್ತಕದಲ್ಲಿ ಇದು ಹೊಸದೇನಲ್ಲ ಅನ್ನುವಂಥದ್ದು. ಎಲ್ಲದರಲ್ಲೂ ಕೈಯಾಡಿಸಿ ಕೆಲವೊಂದು ಪದ್ಯಗಳನ್ನು ಎಲ್ಲ ವಿಮರ್ಶೆ ಮಾಡಿದ್ದಾರೆ. ಆದರೆ ಈ ಒಂದು ಪದ್ಯ ಮಾತ್ರ, ಇದು ಇವತ್ತಿನ ಕೊನೆ ಪದ್ಯ, ಸ್ವಲ್ಪ ದೀರ್ಘವಾಗಿದೆ, 10 ನಿಮಿಷ 12 ನಿಮಿಷ ತಗೋಬಹುದು. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಅವರು ಏನೆಲ್ಲ ಕೈಯಾಡಿಸಿದ್ದಾರೆ ಅನ್ನೋದು ನಮಗೆ ಕಾಣುತ್ತೆ. ಆದರೆ ಒಂದು ರೀತಿಯಲ್ಲಿ ಒಗಟೆ ನವ್ಯತೆ ಇದೆ, ಪೌರಾಣಿಕತೆ ಇದೆ, ಯಕ್ಷಗಾನದ ಭಾಗವತಿಕೆ ಇದೆ, ಎಲ್ಲವನ್ನು ಮೇಳೈಸಿದ್ದಾರೆ. ಅಂದರೆ ಅವರು ದೆಹಲಿಯಲ್ಲಿದ್ದಾಗ ದೆಹಲಿಯ ಸುತ್ತಮುತ್ತ ನೋಟವನ್ನು ನೋಡಿದಾಗ ಅವರು ಇದನ್ನು ಬರೆದಿದ್ದು. ದೆಹಲಿಯಲ್ಲಿ ಅಂತ ಇದಕ್ಕೆ ಶೀರ್ಷಿಕೆ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಅಂದರೆ ದೆಹಲಿನ ಸುತ್ತಮುತ್ತ ಏನಿರ್ಬೋದು ಅನ್ನುವುದನ್ನು ಮಾತ್ರ ನಾವು ಊಹಿಸ್ಬೋದು. ಆದರೆ ಅವರು ಬರೀ ದೆಹಲಿ ಕಲಿಯುಗ ಅಲ್ಲ, ದ್ವಾಪರ ಯುಗಕ್ಕೂ ಹೋಗಿದ್ದಾರೆ, ತ್ರೇತಾಯುಗಕ್ಕೂ ಹೋಗಿದ್ದಾರೆ, ಕೃತಯುಗಕ್ಕೂ ಹೋಗುತ್ತಿದ್ದಾರೆ. ಹೋಗಿ ಆಗ ಅಲ್ಲಿ ಅಲ್ಲಿ ಏನೇನಿತ್ತು, ಯಾವ ರೀತಿ ಇತ್ತು ಅನ್ನೋದನ್ನೆಲ್ಲ ಕ್ರೋಢೀಕರಿಸ್ತಾ ಇದ್ದಾರೆ. ಅದನ್ನೆಲ್ಲ ಓದಿದರೆ ಏನಪ್ಪ ಇಂಥ ಸಾಹಿತ್ಯ ಬರೀತಾರೆ, ಎಷ್ಟು ಬರೆದಿದ್ದಾರೆ, ಇದು 350 ಸಾಲುಗಳು, ಒಂದಲ್ಲ ಎರಡಲ್ಲ, ನಾನು ಅಷ್ಟನ್ನು ಹೇಳಕ್ಕೆ ಹೋಗಲ್ಲ. 350 ಸಾಲುಗಳಲ್ಲಿ ಕೆಲವು ಸಾಲುಗಳನ್ನು ಮಾತ್ರ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಹೊಸ್ತಿಲಾಚೆಗೆ ನಿಂತು, ಇದು ಸ್ವಲ್ಪ ಲಯಕ್ಕೆ ಸಿಗದೇ ಇದ್ದಿರೋದ್ರಿಂದ ನಾನು ಸಂಪೂರ್ಣವಾಗಿ ಗಮಕದ ಶೈಲಿಗೆ ಹೋಗ್ತಾ ಇದ್ದೀನಿ. ಹೊಸ್ತಿಲಾಚೆಗೆ ನಿಂತು ಹಿಂದೆ ಮುಂದೆ ನೋಡುವ ಅಗತ್ಯ ಇಲ್ಲ, ಹೊಸ್ತಿಲಾಚೆಗೆ ನಿಂತು ಹಿಂದೆ ಮುಂದೆ ನೋಡುವ ಅಗತ್ಯ ಇಲ್ಲ, ಇಂದು ಹೊಸ್ತಿಲೇ ಇಲ್ಲ, ಇದು ಹೊಸ್ತಿಲೇ ಅಲ್ಲ, ಇಂದು ಹೊಸ್ತಿಲೇ ಇಲ್ಲ, ಇದು ಹೊಸ್ತಿಲೇ ಅಲ್ಲ, ಒಳಗು ಹೊರಗುಗಳೆಂಬ ವ್ಯತ್ಯಾಸವೇ ತುಂಡು, ಒಳಗು ಹೊರಗುಗಳೆಂಬ ವ್ಯತ್ಯಾಸವೇ ತುಂಡು, ಹಾಗಾಗಿ ಇದು ಬರೀ ಹೊಸ್ತಿಲೇ ಎಂದರು ಸರಿಯೇ. ಹೊಸ್ತಿಲಾಚೆಗೆ ನಿಂತು ಹಿಂದೆ ಮುಂದೆ ನೋಡುವ ಅಗತ್ಯವಿಲ್ಲ. ಯಾಕೆಂದರೆ ಹಿಂದಿನ ಕಾಲದಲ್ಲಿ ಮಗು ಹೊಸಲು ದಾಟ್ತು ಅಂತ ಹೇಳಿದ್ರೆ ತೆಂಗಿನಕಾಯಿ ಹೊಡೆದು ಆರತಿ ಮಾಡೋದು. ಯಾಕೆ ಅಂತ ಹೇಳಿದ್ರೆ ಹೊಸಲು ಅಷ್ಟು ಹತ್ರ ಇತ್ತು, ಮಗು ಅದನ್ನು ದಾಟೋದೇನು ಅಟ್ಟು ಸುಲಭ ಇರಲಿಲ್ಲ. ಈಗ ಹೊಸ್ತಲೇ ಇಲ್ಲ, ಹೊಸಲು ದಾಟೋದಿಲ್ಲ, ಹೊಸಲು ದಾಟೋ ಫಂಕ್ಷನ್ನೇ ಗೊತ್ತಿಲ್ಲ, ಆ ಥರ ಆಗಿಬಿಟ್ಟಿದೆ. ಭೂಗತ ಚರಂಡಿ ಕೊಳೆ ಮಸಲತ್ತುಗಳ ಮೇಲೆ ಸಿಮೆಂಟು ದಾರಿಗಳ ಚಕ್ರವ್ಯೂಹದೊಳಕೊಕ್ಕು ಹೊರಡಲಾರದೆ ಸದಾ ಹೊರಡುತ್ತಲಿರುವ ನಿರಭಿಮನ್ಯುಗ ನಿಷ್ಫಲ ತೀಟೆಗಳ ಹೊರಸು. ಭೂಗತ ಚರಂಡಿ ಕೊಳೆ, ಇವತ್ತು ಚರಂಡಿ ಕೊಳೆ ಏನೇನಾಗಿದೆ ಅನ್ನುವುದನ್ನು ಅವತ್ತು ಹೇಳದೆ ಇವತ್ತಿನ ಸ್ಥಿತಿಯನ್ನು ಹೇಳ್ತಾರೆ. ಭೂಗತ ಚರಂಡಿ ಕೊಳೆ, ಆ ಚರಂಡಿ ಕೊಳೆ ತೆಗೆಯೋಕ್ಕೋಗಿ ಆಚಾರ್ಯ ಒಬ್ಬ ಮುಳುಗೇ ಹೋಗ್ಬಿಟ್ಟ. ಎಂಥ ಪರಿಸ್ಥಿತಿ, ಮಸಲತ್ತುಗಳ ಮೇಲೆ ಸಿಮೆಂಟು ದಾರಿಗಳ ಚಕ್ರವ್ಯೂಹ. ಆಗ ದ್ರೋಣಾಚಾರ್ಯರು ಚಕ್ರವ್ಯೂಹ ಏರ್ಪ ಮಾಡಿದ್ರು, ಅದನ್ನು ಒಳಹೋದೇ ಸ್ವಲ್ಪ ಕಷ್ಟವಿತ್ತು. ಈಗ ಸಿಮೆಂಟು ದಾರಿಗಳ ಚಕ್ರವ್ಯೂಹ, ಒಳಹೊಕ್ಕು ಹೊರಡಲಾರದೆ, ಅದರ ಒಳಕ್ಕೆ ಹೋಗೋಕ್ಕಾಗಲ್ಲ, ಬರೋಕ್ಕೂ ಆಗಲ್ಲ, ಸದಾ ಹೊರಡುತ್ತಲೇ ಇರುವ. ಅವತ್ತು ಅಭಿಮನ್ಯು ನುಗ್ಗದ, ಇವತ್ತು ನಿರಭಿಮನ್ಯುಗಳು. ಏನು ಚೆನ್ನಾಗಿ ಹೇಳ್ತಾರೆ, ನಿರಭಿಮನ್ಯುಗಳ ನಿಷ್ಫಲ ತೀಟಗಳ ಹೊರಸು, ಇದು ಅವರ ಸಾಹಿತ್ಯ. ಹಾಸು ಹಾಸು ಬರಿ ಬೀಸು ಉಸಿರು ಕಟ್ಟಿಸುವಂತೆಯೇ ಸಮತಟ್ಟುಗಳ ಸೀಳಿ ಹೊರಬರುವ ಕಾಂಕ್ರೀಟು, ಸಮತಟ್ಟುಗಳ ಸೀಳೆ ಹೊರಬರುವ ಕಾಂಕ್ರೀಟು,
ನೃಪತುಂಗ ರೋಡ್ ಹೋಗಿ ನೋಡಿ ಆ ಸಿಮೆಂಟ್ ಹೇಗೆ ಹೊರಗಡೆ ಬಂದು ಅಲ್ಲಿ ಗುಡ್ಡಿಯಾಗಿದೆ ಅಂತ ಅವತ್ತೇ ಹೇಳಿದ. ಗೋರಿಗಳ ತುಂಬಾ ಅಪಮೃತ್ಯು ಪಥಕಗಳ ಕೊನೆ ಪಾನಗೋಷ್ಠಿ. ಗೋರಿಗಳ ತುಂಬಾ ಅಪಮೃತ್ಯುಗಳು, ಯಾವಾಗ ಸತ್ತ ಏನ್ ಸತ್ತ ಅಂತ ಗೊತ್ತಿಲ್ಲ. ಅಲ್ಲಿ ಹೋಗೋದು ನೋಡ್ಕೊಂಬರೋದು ಎಂಡ ಕೊಡ. ಗೋರಿಗಳ ತುಂಬಾ ಅಪಮೃತ್ಯು ಪಥಕಗಳ ಕೊನೆ ಪಾನಗೋಷ್ಠಿ. ದಿಳಿಯೊಂದರು ಒಂದೇ ಕಲ್ಕತ್ತಾ ಮದರಾಸು ಬೆಂಗಳೂರೆಂದರು ಒಂದೇ. ಭಾವೈಕ್ಯಕ್ಕೆ ಒಳ್ಳೆಯ ಉದಾಹರಣೆ ಯಾವುದಕ್ಕೆ? ಪಾನಗೋಷ್ಠಿಗೆ, ಬೇರೆ ಯಾವುದಕ್ಕೂ ಅಲ್ಲ. ಅಲ್ಲಿ ಗೋಳಾಕಾರ ಇಲ್ಲಿ ಜಡಶಂಕರ, ಅಲ್ಲಿ ಗೋಳಾಕಾರ ಇಲ್ಲಿ ಜಡಶಂಕರ. ಊಹಿಸದ್ದಕ್ಕೆ ಅಲ್ಲಲ್ಲಿ ಕುಂಡು ಪಂಕ್ತಿ, ಶರ ತಿದ್ದುಪಡಿ ಕಾಟು ಅಷ್ಟೇನೆ. ಶರ ತಿದ್ದುಪಡಿ ಕಾಟು ಯಾವುದಕ್ಕೆ? ನಮ್ಮ ಈ ಕಾನ್ಸ್ಟಿಟ್ಯೂಷನ್ಗೆ ಎಲ್ಲ ತಿದ್ದುಪಡಿ ಎಲ್ಲ ಮಾಡಿ ಅದು ಎಷ್ಟು ತಿದ್ದುಪಡಿ ಮಾಡಿದ್ರು ಗೊತ್ತಿಲ್ಲ. ಅದಕ್ಕೆ ಹೇಳಿದ್ರು ಅಲ್ಲಲ್ಲಿ ಕುಂಟು ಪಂಕ್ತಿ. ಆಗ ಅಂಬೇಡ್ಕರ್ ಮಾಡಿದ್ದು ಆ ಸಾಲುಗಳೆಲ್ಲ ಕುಂಟು ಪಂಕ್ತಿ ಆಯ್ತು. ಅದಕ್ಕೆ ಶರ ಬರೆದ್ರು, ತಿದ್ದುಪಡಿ ಹಾಕಿದ್ರು, ಕಾಟು ಹೊಡೆದ್ರು, ಅಷ್ಟೇನೆ ಅದಕ್ಕೆ ಬೆಲೆ ಕೊಟ್ಟಿದ್ದು. ಇವತ್ತು ಸಂವಿಧಾನಕ್ಕೆ ಅಷ್ಟೇ ಬೆಲೆ. ಮನಸ್ಸು ಸಾಯುತ್ತಿದ್ದು ಬರೀ ತೊಗಲು ತೆವಲು, ಮನಸ್ಸು ಸಾಯುತ್ತಿದ್ದು ಬರೀ ತೊಗಲು ತೆವಲು. ಕೊಂಬಿನ ತುರಿಕೆ ಇದ್ದಕ್ಕೆ ಭಾಷೆಯ ತೊಡಕು ಲೆಕ್ಕಕ್ಕಿಲ್ಲ, ಭಾಷೆಯ ತೊಡಕು ಲೆಕ್ಕಕ್ಕಿಲ್ಲ. ಕಾಯಸ್ಥ ಬದುಕಿಗೆ ಬರೀ ಕೈ ಸನ್ನೆ ಬಾಯಿ ಸನ್ನೆ ಸಾಕು. ಅಕ್ಕಿ ಗೋಧುವೆ ಬೇಳೆ ಬೆಲ್ಲ ತರಕಾರಿಗಳ ತಕರಾರು, ಅಕ್ಕಿ ಗೋಧುವೆ ಬೇಳೆ ತರಕಾರಿಗಳ ತಕರಾರು. ಪರಮಾರ್ಥಕ ಪದಾರ್ಥ ಮನಸ್ಸು ಸಾಯುತ್ತಿತ್ತು ಬರೀ ತೊಗಲು ತೆವರು. ದಿಳ್ಳೀಶ್ವರೋವ ಜಗದೀಶ್ವರೋವ, ದಿಳ್ಳೀಶ್ವರೋವ ಜಗದೀಶ್ವರೋವ. ದರಬಾರಿ ಕವಿ ಕಾವ್ಯ ಸುಳ್ಳಲ್ಲ, ಜಗತ್ತೆಂದರೇನು ಬಿಡಿನಾವಿರುವ ಈ ಹಾಳು ಬಾವಿ ಅಲ್ಲವೇ. ಪಾರ್ಲಿಮೆಂಟಲ್ಲಿ ಬಾವಿ ಮುಂದೆ ಹೋಗಿ ಕೂತ್ಕೊಂಡು ಗಲಾಟೆ ಮಾಡ್ತಾರೆ, ಅದೇ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಇದನ್ನೇ ಬೇಕಾದವರು ವಿಶ್ವ ವಿಶಾಲ, ವೈಶಂಪಯಾನಾಖ್ಯ ಪಂಕ ಸಮೃದ್ಧ ಮಂಡೂಕ ಸಮರ್ಥ. ಸಾಗರ ಎಂದರು ಸರಿಯೇ ಹಾಗೆ ನೋಡಿದರೆ ಬೇಕಾದ್ದು ಸರಿಯಾದ ಕೆಸರು. ಇಲ್ಲಿ ಹಿಂದೆ ಕೊಟ್ಟೋದ್ರು, ಕುರುಕ್ಷೇತ್ರಕ್ಕೆ ಹೋದ್ರು ದಿಲ್ಲಿ ಒಳಗಿಂದ. ಅಲ್ಲಿ ಹೋಗಿ ಎಲ್ಲ ವಿಶಾಲ, ಆ ಕಡೆ ಹೋದ್ರೆ ವೈಶಂಪಾಯನ ಸರೋವರ ಕೌರವ ಮುಳುಕೊಂಡಿದ್ದು, ವೈಶಂಪನಾಖ್ಯ ಸರೋವರ ಆವಾಗ ಪಂಕ ಸಮೃದ್ಧ ಒಳ್ಳೆಯ ನೀರಿತ್ತು. ಪಂಕ ಅಂದ್ರೆ ತಾವರೆ ಹೂವು, ತಾವರೆ ಹೂವೆಲ್ಲ ಬೇಕಾದಾಗ ಬೆಳೆದಿತ್ತು. ಈಗ ಮಂಡೂಕ ಸಮೃದ್ಧ, ಈಗ ಅಲ್ಲಿ ವೈಶಂಪಾಯನ ಸರ ಇದೆ ಅಂದ್ರೆ ಅಲ್ಲಿ ಬೈ ಕಪ್ಪೆಗಳೇ ಇರೋದು, ತಾವರೆ ಹೂವಿಲ್ಲ ಅಂತ ಹೇಳ್ತಾರೆ. ಹಾಗೆ ನೋಡಿದ್ರೆ ಅದಕ್ಕೆ ಏನ್ ಹೆಸರಿಡ್ಬೋದು? ವೈಶಂಪಾಯನ ಸರೋವರ ಅಂತ ಬೇಕಾದ್ರೂ ಇಡೀ, ಮಂಡೂಕ ಸರೋವರ ಅಂತ ಬೇಕಾದ್ರೂ ಇಡೀ, ಈಗ ಅದು ಸರೋವರ ಅಷ್ಟೆ ಅಂತ ಹೇಳಿ. ನಮ್ಮ ನಿಮ್ಮ ಕಿತ್ತಲ ಕಡೆಯ ನೀರಲ್ಲವೋ ಪುಣ್ಯ ತೀರ್ಥಗಳೇ. ಇತ್ತಲ ಕಡೆ ನೀರು ಬಚ್ಚಲು ಹೋಗ್ತಾ ಇದ್ರು, ಪುಣ್ಯ ನೀರೇ ಎಲ್ಲವೂ ನೀರೇ ಅಂತ. ನಮ್ಮ ನಿಮ್ಮ ಹಿತ್ತಲ ಕಡೆಯ ನೀರಲ್ಲವೋ ಪುಣ್ಯ ತೀರ್ಥಗಳೇ. ಆ ಎಲ್ಲವಕ್ಕೂ ದಿಳಿಯ ಕಡೆಯ ಕೇಶವಂ ಪ್ರತಿ, ಕೇಶವಂ ಪ್ರತಿ ಚೋತ್ಮೆ ಅಂತ ಹೇಳಿ ಹೇಳ್ತೀವಲ್ಲ, ಅದರಲ್ಲೇ ತರ್ಪಣ ಕೊಡ್ಬೋದು, ಅದರಲ್ಲೇ ಏನ್ ಬೇಕಾದ್ರೂ ಮಾಡ್ಬೋದು, ಅದೇ ತೀರ್ಥ ಅದೇನೆ.
ಅಂತ ಹೇಳಿ ಹತ್ತಾರು ಹೊತ್ತಗೆಯ ತಿಣುಕಿದರೆ ಸಾಹಿತ್ಯ, ನಾಲ್ಕಾರು ಭೇತಾಳೆಗಳ ಬೆನ್ನಲ್ಲಿ ಕೊತ್ತು ಹತ್ತಾರು ಹೊತ್ತಗಳ ತಿಣುಕಿದರೆ ಸಾಹಿತ್ಯ. ಒಂದು ಕೊನೆಯಲ್ಲಿ ಏನಾಯ್ತು, ಸಾಯಂಕಾಲ 100 ರೂಪಾಯಿ ಕೊಡ್ತೇನೆ ಅಂದ್ರೆ ಸಾಕು, ಬೆಳಗ್ಗೆ ಶುರು ಮಾಡಿ ಸಾಯಂಕಾಲ ಕಾದಂಬರಿ ಮುಗಿಸ್ತಿದ್ರು ಅನ್ನ ಕಟ್ಕೊ ಅಂದ್ರೆ ಅವಾಗ ಜೀವನಕ್ಕೆ ಕಷ್ಟ ಇತ್ತು ಅವನು. ಬೆಳಗ್ಗೆ ಅವನು ಪಬ್ಲಿಷರ್ ಬಂದ್ಬಿಟ್ಟು ನಂಗೆ ಸಾಯಂಕಾಲಕ್ಕೆ ಬೇಕು ಅಂತ ಹೇಳಿದ್ರೆ ಪದಕ್ಕೊಂದು ಪ್ಯಾರಾಗ್ರಾಫ್, ಒಂದು ಕೊನೆಯಲ್ಲಿ ಅವ್ರದ್ದು ಕಾದಂಬರಿ ಎಲ್ಲ ಹಾಗೆ ಇತ್ತು. ಅದಕ್ಕೆ ಅಲ್ಲಿ ಬರೀತಾರ ಅವರು ಅಂದ್ರೆ ಅವರವರಿಗೆ ಅಷ್ಟು ಮನಸ್ಸು ವೈಮನಸ್ಯ ಇತ್ತು ಅಂತ ಹೇಳಿ ಹತ್ತಾರು ಹೊತ್ತಗೆಯ ತಿಣುಕಿದರೆ ಸಾಹಿತ್ಯ, ನಾಲ್ಕಾರು ಭೇತಾಳೆಗಳ ಬೆನ್ನಲ್ಲಿ ಹೊತ್ತು ನಾಲ್ಕಾರು ಬೇತಾಳೆಗಳ ಬೆನ್ನಲ್ಲಿ ಹೊತ್ತು ಕಂಬಳ ಗದ್ದೆಗಳಿಗೆ ಇದುವೇ ರಾಜಕಾರಣಿ. ರಾಜಕಾರಣಿ ಮಾಡ್ತಾ ಇದ್ದಿದ್ದು ಇಲ್ಲಿ ಕಂಬಳದ ಬಗ್ಗೆ ಉದಾಹರಣೆಯನ್ನು ಕೊಡ್ತಾರೆ. ದಕ್ಷಿಣ ಕನ್ನಡದವರಾದ್ರಿಂದ ಕಂಬಳ ಏನು ಅಂತ ಅವರಿಗೆ ಗೊತ್ತು. ಇದೇ ರೀತಿಯಾಗಿ ಮತ್ತೆ ಅವರು ಪಾರ್ಲಿಮೆಂಟಲ್ಲಿ ಏನಾಯಿತು ಅದು ಏನು ಅಂತ ಹೇಳ್ತಾರೆ. 24 ಗಂಟೆಗಳ ಸಖತ್ ದೇಖಾಬೆ, 24 ಗಂಟೆಗಳ ಸಖತ್ ದೇಖಾಬೆ, ಬರೀ ರಾಜಪಾರ್ಟ್ಗಳೇ ಹಂಗ ಮಂಟಪದಲ್ಲಿ, ತಾಲೀಮು ನಡೆಸದೆ ಖಾಲಿ ರೋಪು ಹಾಕುವ ಚರಿಗೆ ಭರ್ತಿಯವನು ಇಲ್ಲಿ ದಿಗ್ದರ್ಶಕನೇ. ಅವ್ರು ಯಾವ ಕ್ವಾಲಿಫಿಕೇಶನ್ ಬೇಕಾಗಿಲ್ಲ, ಏನ್ ಬೇಕಾದ್ರೂ ಡೈರೆಕ್ಟ್ ಮಾಡ್ಬೋದು, ಯಾರು ಬೇಕಾದ್ರೂ ಆಕ್ಟ್ ಮಾಡ್ಬೋದು. ಪಾತ್ರ ವಹಿಸುವ ಸರ್ವ ಸಾಮಾನ್ಯ, ಪಾತ್ರ ವಹಿಸುವ ಸರ್ವ ಸಾಮಾನ್ಯ, ಪ್ರೇಕ್ಷಕ ಸ್ಥಾನ ಶೂನ್ಯ. ಇಲ್ಲಿ ಇಷ್ಟು ಜನ ಆದ್ರೂ ಇದ್ರಿ ಅಲ್ಲ, ಅದನ್ನ ನೋಡಕ್ ಪ್ರೇಕ್ಷಕರೇ ಇರ್ತಿರ್ಲಿಲ್ಲ, ಪ್ರೇಕ್ಷಕರ ಸ್ಥಾನ ಶೂನ್ಯ ಅಂತ ಹೇಳಿ ಎಲ್ಲಿತ್ತು ನೂಕು ನುಗ್ಗಲು ರಂಗ ಮಂಟಪದ ಮೇಲೆ. ನಾನು ಪಾತ್ರ ನಾನು ಪಾತ್ರ ಅಂತ ರಾಜಕಾರಣಿ ಅವನನ್ನು ನೂಕೋದು ಇವನನ್ನು ನೂಕೋದು, ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಹೇಳಿ ನೂಕಿ ಅವ್ರದ್ದೇ. ನೀವು ಬಹುಶಃ ನಾಯಕ್ ಅಂತ ಹೇಳೋ ಸಿನಿಮಾ ನೋಡಿರ್ಬೇಕು, ಅಲ್ಲಿ ಏನೇನು ರಾಜಕಾರಣಿಗಳು ಆ ನಾಯಕನ್ನ ತನ್ನ ಎಳೆಗೆ ಎಳ್ಕೋತಾರೆ ಅನ್ನೋದನ್ನ ತೋರಿಸ್ತಾ ಇದ್ದ. ಎಲ್ಲ ಅವತ್ತೇ ಭವಿಷ್ಯ ಬರೆದು ಬಿಟ್ಟಿದ್ದಾರೆ ಬಡಿಗರು. ಇದನ್ನೆಲ್ಲ ನೋಡಿಕೊಂಡು ಅಲ್ಲಿ ಬಂದ ತಕ್ಷಣ ಅಗಗೋ ಓಹೋ ಬಂತು ಬಂತು ಪುರಾಣಕ್ಕೆ ಹೊರಟೋದ್ರು, ಇಲ್ಲಿಂದ ಪುರಾಣಕ್ಕೆ ಹೊರಟೋದ್ರು. ಎಲ್ಲಿಗೆ ಬಂತು ಅಗಗೋ ಓಹೋ ಬಂತು ಬಂತು ನವೇಂದ್ರ ನಹುಶನ ದಂಡಿಗೆ. ನಹುಶ ಇಂದ್ರ ಪದವಿ ಪಡೆದು ಬಿಡ್ತಾನೆ, ಇಂದ್ರ ಪದವಿ ಪಟ್ಟು ಶಚಿದೇವಿನ ಆಸೆ ಪಡ್ತಾನೆ. ಶಚಿದೇವಿ ಹೇಳ್ತಾಳೆ ಸಪ್ತ ಋಷಿಗಳನ್ನ ಇಟ್ಟುಕೊಂಡು ಅವರು ಪಲ್ಲಕ್ಕಿ ಹೊತ್ಕೊಂಡು ಆ ಪಲ್ಲಕ್ಕಿಲಿ ನೀನು ಬರಬೇಕು ಅಂತ ಹೇಳಿ ಕರೆದ. ಸಪ್ತ ಋಷಿಗಳನ್ನ ಪಲ್ಲಕ್ಕಿ ಹೊತ್ಕೊಂಡ, ಅವರು ಪಾಪ ನಡೀತಾ ಇದ್ದಾರೆ. ನವೇಂದ್ರ ನಭೂಷಣ ದಂಡಿಗೆ ಜನಪದ ರಾಜಪದ ರಸ್ತೆ ಪುಲಕಿತ. ಇಲ್ಲಿಯ ಜನಪತ್ತೇನು ರಾಜಪತ್ತೇನು ಅನ್ನೋದೆಲ್ಲ ಗೊತ್ತಿದೆ, ಅಲ್ಲೆಲ್ಲ ಇದ್ದೋರೇ ಅಂತೋರು, ಬರೀ ಇಂದ್ರ ಪದವಿಗೆ ಆಸೆ ಪಡ್ತಕ್ಕಂಥವ್ರು. ಜನಪದ ರಾಜಪದ ರಸ್ತೆ ಪುಲಕಿತ, ಸಪ್ತರ್ಷಿಗಳೇ ಆಗಬೇಕು ಬೋಹಿಗಳು, ವೇಗ ವರ್ಧಿಸಬೇಕು ಗಾಳಿಗೋ ಮಿಗಿಲು. ವಾಯುಗಿಂತ ವೇಗವಾಗಿ ಹೋಗಬೇಕು, ಯಾಕೆಂದ್ರೆ ಇವನಿಗೆ ಅವಸರ, ಶಚಿದೇವಿ ಹತ್ರ ಹೋಗ್ಬೇಕು. ಅವಾಗ ಗಾಳಿದ ನಿಗಳಿಗೆ ಇಷ್ಟು ಸೊಕ್ಕು, ಗಾಳಿ ಪರಪರ ಅಂತ ಶಬ್ದ ಮಾಡ್ತಾ ಗಾಳಿ ಬೀಸ್ತಾ ಇದೆ, ಇವನು ವಾಯಿಸಿ ಯಾರಿಗೂ ಕೇಳಿಸ್ತಾ ಇಲ್ಲ, ಬೇಗ ಬೇಗ ಹೋಗ್ರು ಅಂತ ಕೂಗ್ತಾ ಇದ್ದಾನೆ ಯಾರಿಗೂ ಕೇಳಿಸ್ತಾ ಇಲ್ಲ. ಇದ್ರ ಮಧ್ಯ ಸಪ್ತರ್ಷಿಗಳಲ್ಲಿ ಅಗಸ್ತ್ಯನೂ ಒಬ್ಬ, ಬಾಕಿಯವರಿಗಿಂತ ಸ್ವಲ್ಪ ಕುಳ್ಳ, ಅವನು ಹೋಗ್ತಾ ಇದ್ರೆ ಇದು ಸ್ವಲ್ಪ ವಾಲ್ತಾ ಇತ್ತು ಆ ಪಲ್ಲಕ್ಕಿ. ಹಾಗೇನ್ ಮಾಡ್ದ, ಕಾಲಿನಿಂದ ಅಗಸ್ತ್ಯನ ಕಾಲಿಗೆ ಭುಜಕ್ಕೆ ಒದ್ದ,
ಬಂದು ಏನ್ ಮಾಡ್ದ, ಸರ್ಪ ಸರ್ಪ ಎಂದು ಎಡಗಾಲಿಂದ ಅಗಸ್ತ್ಯರ ಹೆಗಲ ತಿವಿಯಬೇಕು, ಇಲ್ಲವಾದರೆ ಇಂದ್ರ ಪದವಿ ಏಕೆ ಬೇಕು, ಶಚಿಯ ಶುಚಿ ಕೆಡಿಸಿದರೆ ಆಗಿದೆ ಮೋಜು, ಜನ್ಮ ಜನ್ಮದ ಪುಣ್ಯ ಫಲದ ಬೇರೆ ಈಜು. ಸರ್ಪ ಸರ್ಪ ಅಂತ ಹೇಳಿ ಅಂದರೆ ಸಂಸ್ಕೃತದಲ್ಲಿ ಬೇಗೋಗು ಬೇಗೋಗು ಅಂತ, ಸರ್ಪ ಸರ್ಪ ಅಂತ ಒದ್ದ, ಅಗತ್ಯವಾಗಿ ಸಿಟ್ಟು ಬಂತು, ಸರ್ಪವಾಗಿ ಕೆಳಗಡೆ ಬೀಳು ಅಂತ ಶಾಪ ಕೊಟ್ಟರು. ನಹುಶ ಭೂಮಿಗೆ ಬಿದ್ದ. ಮುಂದೇನು ಗತಿ ಅಂತ ಕೇಳಿದಾಗ, ಮುಂದೆ ಧರ್ಮರಾಯ ನಿನ್ನ ವಂಶದವನೇ, ಹೋದ ವರ್ಷ ನಾನು ಹೇಳಿದಾಗ ಊರ್ವಶಿ ಶಾಪದ ಬಗ್ಗೆ ಹೇಳಿದ್ದೆ, ನಹುಶನ ಹೆಂಡತಿ ಊರ್ವಶಿ, ಅವನಿಗೆ ವಂಶ ಬಂದಿದ್ದು. ಅರ್ಜುನಂಗೆ ಏನಾಗ್ಬೇಕು, ಅವಳು ಮುತ್ತಜ್ಜಿ 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 ಕೋಲಜ್ಜಿ ಅವರಜ್ಜಿ ಅಂತವಳು ಅರ್ಜುನನ್ ಮೋಹಿಸಿ ಬಂದ್ಲು ಅನ್ನೋದು. ಅಂದ್ರೆ ಅಲ್ಲಿ ಇಂದ್ರಲೋಕ ವಯಸ್ಸಿಗೆ ಇಸ್ಸಿಗೆ ಸಂಬಂಧಕ್ಕೆ ಯಾವ ರೀತಿ ಬೆಲೆ ಇಲ್ಲ, ಹಾಗಾಗಿ ಅದು ಅಂದ್ರೆ ಧರ್ಮರಾಯ ಆ ಕಾಡಿಗೆ ಬಂದು ಅವನು ನೀನು ಕೇಳಿದ ಪ್ರಶ್ನೆಗೆ ಅವನು ಉತ್ತರ ಕೊಟ್ಟಾಗ ನಿನಗೆ ಶಾಪ ವಿಮೋಚನೆ. ಅಲ್ಲಿವರೆಗೆ ಸರ್ಪವಾಗಿ ಬಿದ್ದು ನಹುಶ, ಚಚಿದೇವಿಯೂ ಇಲ್ಲ ಇಂದ್ರನೂ ಇಲ್ಲ ಅಂತ ಪರಿಸ್ಥಿತಿ ಅವನು. ಅದಕ್ಕೆ ನೋಡಲಿಕ್ಕೆ ಒಳ್ಳೊಳ್ಳೆ ಹಗಲು ವೇಷಕ್ಕೆ, ದಕ್ಷಿಣ ಜಿಲ್ಲೆಗಳಲ್ಲಿ ಈ ಮಳೆಗಾಲ ಬಂತು ಅಂತ ಹೇಳಿದ್ರೆ ಇದೆಲ್ಲ ಇರ್ತಿರ್ಲಿಲ್ಲ, ಗದ್ದೆ ಕೆಲಸ ಅದು ಇದು ಏನಿರಲಿಲ್ಲ. ಆವಾಗ ಮೂರು ತಿಂಗಳು ಏನು ಮಾಡೋದು, ಹಗಲು ವೇಷ ಕಟ್ಕೊಂಡು ಮನೆ ಮನೆಗೆ ಹೋಗೋದು, ಮನೆ ಮನೆಗೆ ಹೋಗಿ ಆ ಮೂರು ತಿಂಗಳಿಗಾಗುವಷ್ಟು ದವಸ ಧಾನ್ಯಗಳನ್ನೆಲ್ಲ ಕಲೆಕ್ಟ್ ಮಾಡೋದು. ಅಂದರೆ ಇದರಲ್ಲಿ ಯಕ್ಷಗಾನದ ವೇಷವೇ ಪ್ರಮುಖವಾದದ್ದು, ಅದಕ್ಕೆ ಹಗಲು ವೇಷ ಅಂತ ಕೂಡ ಹೇಳ್ತಾ ಇದ್ರು. ನೋಡಲಿಕ್ಕೊಳ್ಳೊಳ್ಳೆ ಹಗಲು ವೇಷಕ್ಕೇನು, ಯಾವಾಗಲೂ ನಮಗೆ ಕೊರತೆ ಇಲ್ಲ, ಬುದ್ಧ ಬೇಕೇ ಬುದ್ಧ, ಗಾಂಧಿ ಬೇಕೇ ಗಾಂಧಿ, ಬುದ್ಧ ಬೇಕೇ ಬುದ್ಧ, ಗಾಂಧಿ ಬೇಕೇ ಗಾಂಧಿ, ಧರ್ಮರಾಯನೇ ಕೃಷ್ಣ ಪರಮಾತ್ಮನೇ, ಎಲ್ಲ ವೇಷ ಹಾಕ್ತಾ ಇದ್ರು. ಇದಕ್ಕೆಲ್ಲ ಏನು ಬೇಗಡೆ ಅಲಂಕಾರ ಅಂದ್ರೆ, ಈ ಬೇಗಡೆ ಪೇಪರು ಈ ನಕ್ಕಿ ಪೇಪರ್ ಅಂತ ಸಿಗ್ತಿತ್ತಲ್ಲ, ಹತ್ತಿಗೆಲ್ಲ ಅಲಂಕಾರ ಮಾಡಕ್ಕೆ, ಗೇರ್ ಇದನ್ನ ಗೆಜ್ಜೆ ವಸ್ತ್ರಕ್ಕೆ ಎಲ್ಲ ಕಲರ್ ಕಲರ್ ಬೇಗಡೆ ಪೇಪರು, ಅದರಲ್ಲೇ ಕಿರೀಟಕ್ಕೆ ಎಲ್ಲ ತುಂಬತಾ ಇದ್ರು, ಅದೇ ಅಲಂಕಾರ ಕಿರೀಟ ಗಿರೀಟ ಎಲ್ಲ. ಬೇಗಡೆ ಅಲಂಕಾರ ಗಡ್ಡ ಮೀಸೆ ಬಿಲ್ಲು ಬಾಣ ರಾಕ್ಷಸ ಪಡೆ ತಿಳಿಯೇ ಮಾರುವೇಷಗಳ ಒಂದು ಮಳಿಗೆ, ಸಾರಿಗೆ ನಿರಾತಂಕ ಹಳ್ಳಿಗಳ ಹೊರಗೆ ಪಕ್ಷ ಪಕ್ಷಾಂತರದ ಗೋಸುಂಬೆಗಳಿಗೆ. ಅಲ್ಲಿ ಪಕ್ಷಾಂತರ ಮಾಡೋದಕ್ಕೆ ಎಲ್ಲ ಕಡೆ ಓಡಾಡಬೇಕು, ಹಳ್ಳಿ ಹಳ್ಳಿಗೆಲ್ಲ ಬಸ್ಸುಗಳ ಸೌಕರ್ಯ ಎಲ್ಲ ಭಾಳ ಚೆನ್ನಾಗಿ ಮಾಡಿಬಿಟ್ಟಿದ್ರು. ಈಗ ಸಮ ದಿವಸ ಒಂದು ಬೆಸ ದಿವಸ ಒಂದು ಅಂತ ನಮ್ಮ ಇವನು ಆಪಿನ ಕೇಜ್ರಿವಾಲು ಮಾಡಿದ್ದಾನೆ, ಅದೇ ಥರ ಆಗಿನ ಕಾಲದಲ್ಲೇ ಮಾಡಿದ್ರು ಅಂತ ಹೇಳಿ. ಆಮೇಲೆ ಮಹಾಭಾರತಕ್ಕೆ ಹೋದ್ರು, ಹಸ್ತಿನಾಪುರದಲ್ಲಿ ಇಂದ್ರಪ್ರಸ್ಥ ಎತ್ತ ಕಡೆ ಕುರುಕ್ಷೇತ್ರ ಒಂದೆ ಸದಾ ಕಾದಿದೆ, ಅಕ್ಷೋಕಿಣಿಯ ಮೇಲೆ ಅಕ್ಷೋಕಿಣಿಗಳು ಒತ್ತುತ್ತಿವೆ, ತಕ್ಕಡಿಯ ಕಪ್ಪೆಗಳ ಭಾರಿ ಪೌಜು, ಕೌರವ ಪಾಳೆಯವು ಭಾರಿ ಮೂಜು. ಯಾರ್ಯಾರು ಪಕ್ಷಾಂತರ ಮಾಡಿದ್ರು ಆಗಿನ ಕಾಲಕ್ಕೆ ಪಕ್ಷಾಂತರ ಮಾಡಿದ್ರು, ಶಲ್ಯ ಪಾಂಡವರ ಕಡೆಯಿಂದ ಕೌರವ ಪಕ್ಷಕ್ಕೆ ಪಕ್ಷಾಂತರ ಮಾಡಿದ, ಯುತ್ಸು ಕೌರವ ಕಡೆಯಿಂದ ಪಾಂಡವರ ಕಡೆಗೆ ಪಕ್ಷಾಂತರ ಮಾಡಿದ, ಅವರೇ ದಾರಿ ತೋರಿಸ್ಕೊಟ್ರು ಈಗ ಪಕ್ಷಾಂತರ ಹೇಗೆ ಮಾಡಬೇಕು ಅಂತ ಹೇಳಿ, ಪಕ್ಷಾಂತರವೂ ಆಗಿನ ಕಾಲದಲ್ಲಿ ಇತ್ತು ಅಂತ ಹೇಳಿ ತೋರಿಸ್ತಾ, ಅಲ್ಲಿ ಗೋಗ್ರಹಣ ಇತ್ತು ಭೋಗ್ರಹಣ, ಅವತ್ತು ಗೋಗ್ರಹಣ ಇತ್ತು ಇವತ್ತು ಭೋಗ್ರಹಣ ಇತ್ತು, ಭೋಗ್ರಹಣ ಇದ್ದು ಶಿಖಾಗ್ರಹಣ ನಡೆದರು. ಶಿಖಾಗ್ರಹಣ ಅಂದ್ರೆ ತಲೆಗೋಡಿಸ್ಕೊಳ್ಳುತ್ತೆ, ಅದು ಕೂಡ ಇದ್ರು ಕೂಡ ಆಶ್ಚರ್ಯ ಪಡಬೇಕಾದಿಲ್ಲ ಅಂತ ಹೇಳಿ. ಅಜ್ಞಾತವಾಸ ಅದೇ ಶಿಖಾಗ್ರಹಣ ಯಾಕೆ ಧರ್ಮರಾಯ ತಲೆಗೋಡಿಸ್ಕೊಂಡೋದ,
ವಿರಾಟ್ ಪರ್ವಕ್ಕೆ, ವಿರಾಟನ ಆಸ್ಥಾನಕ್ಕೆ ಸನ್ಯಾಸಿಯಾಗಿ ಅಜ್ಞಾತವಾಸ ಒಂದು ವರ್ಷ ಕಳೆದರೂ ಕೂಡ ಅವನನ್ನು ಯಾರೂ ಗುರುತಿಡಲಿಲ್ಲ.